ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ನಾವು ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಏನು ಗುಣಿತಾಕ್ಷರಗಳು ನಿಮ್ಮ ಪೇಜ್ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ ಥರ್ಟಿ ಪೇಜ್ ನಂಬರ್ ಮೂವತ್ತರಲ್ಲಿ ಇದೆ ಗುಣಿತಾಕ್ಷರಗಳು ಅಂದರೆ ಏನು ಗುಣಿತಾಕ್ಷರಗಳು ಅಂದರೆ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಏನು ವ್ಯಂಜನಾಕ್ಷರಗಳು ಯಾವ್ಯಾವುದು ಗೊತ್ತಿದೆ ಅಲ್ವಾ ನಿಮಗೆ ಸ್ವರಾಕ್ಷರಗಳು ಆಯಿಂದ ಅವರೆಗೆ ವ್ಯಂಜನಾಕ್ಷರಗಳು ಕಾಯಿಂದ ಲಾವರೆಗೆ ಈ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರ ಕಾಯಿಂದ ಲಾವರೆಗೆ ಇರೋ ಅಕ್ಷರಗಳಿಗೆ ಅವು ಊರು ಎ ಎ ಐ ಓ ಔ ಈ ಅಕ್ಷರಗಳು ಸೇರಿ ಆಗುವಂತಹ ಅಕ್ಷರಗಳಿಗೆ ನಾವು ಗುಣಿತಾಕ್ಷರಗಳು ಅಂಥೇಳಿ ಕರಿತೀವಿ ಆಯಿತಾ ಈ ಗುಣ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಯಾವುದದು ಉದಾಹರಣೆ ವ್ಯಂಜನಾಕ್ಷರ ಯಾವುದು ಮತ್ತೆ ಸ್ವರಾಕ್ಷರ ಯಾವುದು ಅಂತ ಹೇಳಿ ನಾವಿಲ್ಲಿ ನೋಡೋಣ ಇಲ್ಲಿ ವ್ಯಂಜನಾಕ್ಷರ ಕ ಮ ಸ್ವರಾಕ್ಷರ ಅ ಆ ಇ ಫಸ್ಟ್ನೇ ವರ್ಡ್ ಫಸ್ಟ್ನೇದು ಒಂದು ಪದದಲ್ಲಿ ಖ ಪ್ಲಸ್ ಆ ಖ ವ್ಯಂಜನಾಕ್ಷರ ಆ ಸ್ವರಾಕ್ಷರ ಇಲ್ಲಿ ಗುಣಿತಾಕ್ಷರ ಅ ವ್ಯಂಜನಾಕ್ಷರ ಆ ಸ್ವರಾಕ್ಷರ ಇಲ್ಲಿ ಛ ಇದು ಗುಣಿತಾಕ್ಷರ ಮಾ ವ್ಯಂಜನಾಕ್ಷರ ಔ ಸ್ವರಾಕ್ಷರ ಇಲ್ಲಿ ಗುಣಿತಾಕ್ಷರ ಯಾವ್ದಾಯ್ತು ಮೌ ಇದು ಇಷ್ಟು ಗುಣಿತಾಕ್ಷರಗಳಿಗೆ ಉದಾಹರಣೆ ಗುಣಿತಾಕ್ಷರಗಳಲ್ಲಿ ಇವು ಸ್ವರಾಕ್ಷರಗಳು ಆ ಇ ಉರು ಎ ಐ ಓ ಓ ಔ ಇದಿಷ್ಟು ಸ್ವರಾಕ್ಷರಗಳು ಈ ಗುಣಿತಾಕ್ಷರಗಳು ಬರುವ ಬರೆಯುವಾಗ ನಾವು ಅನುಸ್ವರ ಮತ್ತೆ ವಿಸರ್ಗ ಯೋಗವಾಹಗಳನ್ನು ಸಹ ಸೇರಿಸ್ಕೊಂತೀವಿ ನೋಡಿ ಇದು ಸ್ವರ ಚಿಹ್ನೆಗಳು ಯಾವ್ಯಾವುದು ಆಗೆ ಈ ಚಿಹ್ನೆ ಆಗೆ ಈ ಚಿಹ್ನೆ ಹೀಗೆ ಈ ತರ ಚಿಹ್ನೆ ಈ ಚಿಹ್ನೆಗಳ ಹೆಸರು ಏನು ಅಂತ ಹೇಳಿದ್ರೆ ತಲೆಕಟ್ಟು ತಲೆಕಟ್ಟಿನ ದೀರ್ಘ ಅಥವಾ ಇಳಿ ಗುಣಿಸು ಅಥವಾ ಗುಡಿಸು ಗುಡಿಸಿನ ದೀರ್ಘ ಕೊಂಬು ಕೊಂಬಿನ ದೀರ್ಘ ಒಟ್ರು ಸುಳ್ಳಿ ಏತ್ವಾ ಏತ್ವನ್ ದೀರ್ಘ ಐತ್ವಾ ಓತ್ವಾ ಓತ್ವನ್ ದೀರ್ಘ ಔತ್ವಾ ಅನುಸ್ವಾರ ಮತ್ತು ವಿಸರ್ಗ ಇದನ್ನ ಈ ಸ್ವರ ಚಿಹ್ನೆಗಳನ್ನ ನಾವು ಈ ಹೆಸರುಗಳಿಂದ ಕರಿತೀವಿ ಆಯ್ತಾ ಈಗ ಹೇಗೆ ನಾವು ಹೇಳೋದು ಕಾಗೆ ತಲೆ ಕಟ್ಟು ಕ ಕಾಕೆ ಇಳಿ ಕಾ ಕಾಕೆ ಗುಣಿಸು ಕಿ ಕಾಕೆ ಗುಣಿಸಿದ ದೀರ್ಘ ಕಿ ಕಾಕೆ ಕೊಂಬು ಕು ಕಾಕೆ ದೀರ್ಘ ಕು ಕಾಗೆ ಒಟ್ರು ಸುಳ್ಳಿ ಕೃ ಕಾಗೆ ಏತ್ವಾ ಕೆ ಕಾಗೆ ದೀರ್ಘ ಕೆ ಕಾಗೆ ಐತ್ವಾ ಕೈ ಕಾಗೆ ಓತ್ವಾ ಕೋ ಕಾಗೆ ದೀರ್ಘ ಕೋ ಕಾಗೆ ಔತ್ವಾ ಕೌ ಕಾಕೆ ಅನುಸ್ವಾರ ಕಂ ಕಾಕೆ ವಿಸರ್ಗ ಕಹ ನೋಡಿ ಈ ಚಿಹ್ನೆಗಳನ್ನ ನಾವು ಎಲ್ಲಾ ಅಕ್ಷರಗಳಿಗೆ ಕ ಗ ವ್ಯಂಜನಾಕ್ಷರ ಎಲ್ಲಾ ವ್ಯಂಜನಾಕ್ಷರಗಳಿಗೆ ಈ ಚಿಹ್ನೆಗಳನ್ನ ಬಳಸ್ಕೊಂಡು ಬರ್ಕೊಂತ ಹೋದ್ರೆ ಅದನ್ನ ನಾವು ಗುಣಿತಾಕ್ಷರಗಳು ಅಂತ ಹೇಳಿ ಕರಿತೀವಿ ಗುಣಿತಾಕ್ಷರ ಅಥವಾ ಕ ಅಂತ ಹೇಳಿ ಕರಿತೀವಿ ಸ್ಟೂಡೆಂಟ್ಸ್ ಇವಾಗ ಗುಣಿತಾಕ್ಷರಗಳ ಚಿಹ್ನೆಗಳು ಗುಣಿತಾಕ್ಷರಗಳ ಚಿಹ್ನೆಗಳು ನೋಡಿ ಎಲ್ಲ ಸ್ವರಾಕ್ಷರಗಳು ಮತ್ತು ಸ್ವರಾಕ್ಷರಗಳಿಗೆ ಚಿಹ್ನೆಗಳು ಆ ಆ ಇ ಉ ಊರು ಎ ಎ ಐ ಓ ಔ ಅಂ ಆಹ್ ಈ ಚಿಹ್ನೆಗಳಿಗೆ ನಾವು ವ್ಯಂಜನಾಕ್ಷರಗಳನ್ನು ಸೇರಿಸ್ಕೊಂಡು ಹೇಗೆ ಬರೆಯೋದು ಅಂತ ಹೇಳಿ ನಾನಿಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಏನು ಆ ಆಗೆ ಈಗ ಕಾಗೆ ತಲೆಕಟ್ಟು ಅದು ಚಿಹ್ನೆ ತಲೆಕಟ್ಟು ತಲೆಕಟ್ಟು ಅದಕ್ಕೆ ಕಾಗೆ ತಲೆಕಟ್ಟು ಕ ಕಾಗೆ ತಲೆ ಕಟ್ಟು ಕ ಕಾಕೆ ಇಳಿ ಕಾ ಇಡಿಸು ಕೀ ಕಾಕೆ ಗುಡಿಸು ಕಿ ಕಾಕೆ ಗುಡಿಸು ಕಿ ಕಾಕೆ ಗುಡಿಸಿದೀರ್ಗ ಗುಡಿಸಿದೀರ್ಗ ಅದು ಚಿಹ್ನೆ ಕಾಕೆ ಕೊಂಬು ಕು ಕೊಂಬು ಚಿಹ್ನೆ ಇದು ಕಾಕೆ ಕೊಂಬೀರ್ಗಾ ಕೂ ಕಾಕೆ ಕೊಂಬಿಂದೀರ್ಗಾ ಕಾಕೆ ಒಟ್ರು ಸುಳ್ಳಿ ಕುರು ಒಟ್ರು ಸುಳ್ಳಿ ಸಿಂಬಲು ಚಿಹ್ನೆ ಇದು ಕಾಕೆ ಒಟ್ರು ಸುಳ್ಳಿ ಕುರು ಕಾಕೆ ಏತ್ವಾ ಕೆ ಏತ್ವಾ ಚಿಹ್ನೆ ಇದು ಕಾಕೆ ಏತ್ವಂದೀರ್ಗಾ ಕೆ ಕಾಕೆ ಐತ್ವಾ ಕೈ ಕಾಕೆ ಓತ್ವಾ ಕೋ ಕಾಕೆ ಓತ್ವಾ ಕೋ ಕಾಕೆ ಓತ್ವಂದೀರ್ಘ ಕೋ ಕಾಕೆ ಓತ್ವಂದೀರ್ಘ ಕೋ ಕಾಕೆ ಔತ ಕೌ ಕಾಕೆ ಒಂದ್ಸೊನ್ನೆ ಕಾಕೆ ಅನುಸ್ವರ ಕಮ್ ಕಾಕೆ ವಿಸರ್ಗ ಕಾಕೆ ಅನುಸ್ವರ ಒಂದ್ಸೊನ್ನೆ ಕಾಕೆ ಅನುಸ್ವರ ಕಮ್ ಕಾಕೆ ವಿಸರ್ಗ ಕಹ ಹೀಗೆ ಎಲ್ಲ ನಾವು ಈ ಸ್ವರ ಚಿಹ್ನೆಗಳನ್ನು ಬಳಸ್ಕೊಂಡು ಕಾಗುಣಿತಾಕ್ಷರಗಳನ್ನು ಹೇಗೆ ಬರೀಬೇಕು ಅಂತ ಹೇಳಿ ನಿಮಗೆ ತೋರಿಸಿದೀನಿ ಇವಾಗ ಇದೇ ಥರ ನೀವೇನು ಮಾಡಬೇಕು ಇದೇ ಚಿಹ್ನೆಗಳನ್ನು ಬಳಸ್ಕೊಂಡು ಬೇರೆ ಅಕ್ಷರಗಳಿಗೂ ನೀವು ಮಾಡ್ಕೋಬಹುದು ಎಲ್ಲ ಅಕ್ಷರಗಳಿಗೂ ಸ್ವರ ಚಿಹ್ನೆಗಳು ಒಂದೇ ಇರುತ್ತೆ ಆದರೆ ವ್ಯಂಜನಾಕ್ಷರಗಳು ಮಾತ್ರ ಏನಾಗುತ್ತೆ ಚೇಂಜ್ ಆಗುತ್ತೆ ಕಾಯಿಂದಳವರೆಗೆ ಯಾವುದೇ ಅಕ್ಷರ ತಗೊಂಡ್ರು ಎಲ್ಲ ಅಕ್ಷರಕ್ಕೂ ಒಂದೇ ಸ್ವರ ಚಿಹ್ನೆ ದಾಗೆ ತಲೆ ಕಟ್ಟು ದ ದಾಗೆ ಇಳಿ ದ ದಾಕೆ ಗುಡಿಸೋದೀ ದಾಕೆ ಗುಡಿಸಿಂದೀರ್ಗ ದೀ ದಾಕೆ ಕೊಂಬುದು ದಾಕೆ ಕೊಂಬ ಕೊಂಬಿಂದೀರ್ಗಾದು ದಾಕೆ ಒಟ್ರು ಸುಳ್ಳಿ ದ್ರು ದಾಕೆ ಏತ್ವ ದೇ ದಾಗೆ ಏತ್ವ ದೀರ್ಘ ದೇ दाके ऐत्वा दै दाके ऐत्वा दै दाके ओत्वा दो दाके ओत्वन दीर्घा दो दाके औत्वा दौ दाके वन सोने दम दाके अनुस्वरा दम दाके एर सोने दाके विसर्गा ದಹ ಹೀಗೆ ಹೀಗೆ ನೀವು ಈ ಗುಣಿತಾಕ್ಷರ ಚಿಹ್ನೆಗಳನ್ನ ನೆನ್ಪಿಟ್ಕೊಂಡು ಎಲ್ಲ ವ್ಯಂಜನಾಕ್ಷರಗಳಿಗೂ ಗುಣಿತಾಕ್ಷರಗಳನ್ನು ಬರಿಬಹುದು